ತೇಜಸ್ವಿ ಸೂರ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸರ್ ಬೀದರ್ ಸಮಾವೇಶದಲ್ಲಿ, ಜೆಡಿಎಸ್ ಟಿಕೆಟ್ ತಗೊಳೋದು ಬಹಳ ಸುಲಭ, ದೇವೇಗೌಡ ಅಡುಗೆ ಮನೆಯಲ್ಲಿ ತೀರ್ಮಾನ ಆಗುತ್ತೆ, ಆದ್ರೆ ಹಾಸನ ವಿಚಾರದಲ್ಲಿ ಯಾಕೋ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಲ್ವೇ? ಹಾಸನ ವಿಚಾರ ತೀರ್ಮಾನ ಆಗಿಲ್ಲ ಅಂತ ಅಲ್ವೇ? ಹಾಸನದಲ್ಲೂ ತೀರ್ಮಾನ ಮಾಡ್ತೀವಿ. ಹಾಸನದ ಅದಕ್ಕೆ ಇವರು ಹೇಳಿದ್ರಲ್ಲ, ದೇವೇಗೌಡರ ಮನೆಯಲ್ಲಿ ಟಿಕೆಟ್ ತಗೊಳ್ಳೋದು ಸುಲಭ, ಅಡುಗೆ ಕೋಣೆ ಒಳಗೆ ತಗೋಬೋದು ಅಂತೇಳಿ, ಮತ್ತೆ ಹಾಸನದ ಯಾಕೆ ತಗೊಳಕ್ಕಾಗಿಲ್ಲ, ಇನ್ನು ಯಾಕೆ ನಿರ್ಧಾರ ಮಾಡೋಕ್ಕಾಗಿಲ್ಲ? ಅಲ್ಲೇ ಅವ್ರಿಗೆ ಉತ್ತರ ಇದೆ, ಎಷ್ಟು ಕಠಿಣ ಇವತ್ತು ಟಿಕೆಟ್ ಕೊಡಬೇಕಾದ್ರೆ ಜೆ ಡಿ ಎಸ್ನಲ್ಲಿ ಅಂತೇಳಿ. ಯಾರು ಏನು ಈ ಹಾಸನದ ಟಿಕೆಟ್ ವಿಷಯದಲ್ಲಿ ಯಾರು ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡೋ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ನಿಮ್ಮ ಮನೆ ಗಾಜಿನ ಮನೇಲಿ ಕೂತಿದ್ದೀರಿ, ಕಲ್ಲು ಹೊಡ್ಕೊಂಡು ಕೂತಿದ್ದೀರಿ, ಆ ಮನೆ ಉಳಿಸ್ಕೊಳ್ಳೋದು ನೋಡ್ಕೊಳ್ಳಿ. ಜೆ ಡಿ ಎಸ್ನ ಅಡುಗೆಗಳು ಜನ ನೋಡ್ಕೊತ ಕರ್ನಾಟಕದಲ್ಲಿ. ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಹಾಸನದ ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕಾರ್ಯಕರ್ತ ಅಂತಕ್ಕಂಥದ್ದು ನಾನು ಏನು ನಿರಂತರವಾಗಿ ಹೇಳಿದ್ದೇನೆ, ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಇವತ್ತು ಕಾರ್ಯಕರ್ತ ಯಾರು ಸಮರ್ಥವಾಗಿ ಎದುರಿಸ್ತಾನೆ ಅಲ್ಲಿ ಶಕ್ತಿ ಇದೆ, ನನಗೂ ಗೊತ್ತು ನಿಮಗೂ ಗೊತ್ತು. ಅಲ್ಲೊಬ್ಬ ಕಾರ್ಯಕರ್ತ ಕೂಗ್ತಾ ಇರಲಿಲ್ವಾ? ಈಗ ಅದೊಂದು ಕಾರ್ಯಕ್ರಮ, ಹಾ ಮನವಿ ಕೊಟ್ರಲ್ಲ, ಕೂಗದಲ್ಲ ಹಾಗಂತ ಅದಕ್ಕೆ ಹೇಳಿದ್ದು. ತೀರ್ಮಾನ ಆಗಿದೆ, ತೀರ್ಮಾನ ಆಗ್ತದೆ, ಸದ್ಯದಲ್ಲಿ ಘೋಷಣೆನೂ ಆಗುತ್ತೆ, ಯಾವ ಆತಂಕ ಬೇಡ. ನಾನು ಈ ಪಕ್ಷದ ಜವಾಬ್ದಾರಿ ತಗೊಂಡ ನಂತರ ನನ್ನ ಕಾರ್ಯಕರ್ತ ಮುಖ್ಯ ನನಗೆ, ಆ ದೃಷ್ಟಿಯಿಂದ ಹೇಳಿದ್ದೇನೆ. ಇದು ಎಲ್ಲರನ್ನೂ ಒಂದುಗೂಡಿಸಿ, ಕುಟುಂಬದಲ್ಲೂ ಇರ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಇಲ್ಲಿಯವರೆಗೆ ಉಳಿಸ್ಕೊಂಬಂದಿದ್ದೇನೆ. ಇಲ್ಲಿಯವರೆಗೆ ನಮ್ಮ ಕುಟುಂಬದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಬೇಕು ಅಂತೇಳಿ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡಿದ್ದೇನೆ. ನಾನೇ ಪತ್ರಿಕೆಯಲ್ಲಿ ಯಾವುದೋ ಒಂದು ಸುದ್ದಿ ಬಂತು ಹಾಸನದಲ್ಲಿ ಅಂತಕ್ಕಂಥ ಮಾಹಿತಿ ನೋಡಿದೆ. ಇದಕ್ಕೆ ನಾನು ಹೇಳಿದ್ದು, ಯಾವ ಬ್ಲ್ಯಾಕ್ ಮೇಲ್ಗೆ ಈಲ್ಡ್ ಆಗಲ್ಲ ನನಗೆ, ನನ್ನ ಕಾರ್ಯಕರ್ತ ನನ್ನ ಪಕ್ಷ ಮುಖ್ಯ. ಇವತ್ತು ಪತ್ರಿಕೆಯಲ್ಲಿ ಯಾವ್ದು ಬಂದಿದೆ ಅಂತ ಹೇಳಿದ್ರು ಹಾಸನದಲ್ಲಿ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನನ್ನ ಹತ್ರ ಪಕ್ಷೇತರ ನಿಲ್ತೀನಿ, ಇನ್ನೊಂದು ಅಂತೇಳಿ ದೇವೇಗೌಡರಿಗೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಕುಮಾರಸ್ವಾಮಿ ಹತ್ರ ನಡೆಯಲ್ಲ ಸರ್, ಪಕ್ಷ ಉಳಿಸಿದ್ರೆ ಪತ್ರಿಕೆಯಲ್ಲಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮುಂದೆ ಬಂದಿಲ್ಲ, ನನ್ನ ಮುಂದೆ ಬಂದಿಲ್ಲ, ನನ್ನ ಮುಂದೆ ಬಂದಿಲ್ಲ. ಆದ್ರೆ ಕಾಂಗ್ರೆಸ್ನ ಬಂಡಾಯ ಇದ್ದವ್ರು ಕೆಲವು ಜನ ನಮ್ಮ ಜೊತೆ ಬರಬೇಕು ಅಂತಿದ್ದಾರೆ. ನಾನು 100% ಗೆಲ್ಲಬೇಕಲ್ಲ, 100% ಗೆಲ್ಲಬೇಕು ಅಂತ ನಾನು ಹೋರಾಟ ಮಾಡ್ತಿರೋದು. ನಾನು ಹೋರಾಟ ಇರೋದು ಮತ್ತೆ ಇನ್ನೊಂದು ಮೈತ್ರಿ ಸರ್ಕಾರ ಮಾಡಬೇಕು ಅಂತಲ್ಲ. ಈ ಸಲ ಬರದಿಟ್ಟುಗಳಿ ದೇವ್ರ ಸನ್ನಿಧಾನದಲ್ಲಿ ಹೇಳ್ತಿದ್ದೀನಿ, ಆ ತಾಯಿ ಆಶೀರ್ವಾದ ಇದೆ. 120 ಸೀಟನ್ನು ನಾನೇನು ಮುಟ್ಟಬೇಕು ಅಂತ ಹೊರಟಿದ್ದೀನಿ, ಆ ದೇವ್ರ ಅನುಗ್ರಹದಲ್ಲಿ, ನಾಡಿನ ಜನತೆ ಆಶೀರ್ವಾದದಲ್ಲಿ 120 ಸ್ಥಾನ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಏನಿದೆ ಅದಕ್ಕೆ ಪೂರಕವಾಗಿ ಕೆಲವು ನಿರ್ಧಾರಗಳು ಏನು ಮಾಡಬೇಕು ಕಠಿಣವಾದಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಪಕ್ಷಕ್ಕೆ ಜೆ ಡಿ ಎಸ್ ಮುಗಿಸಬಿಟ್ಟಿದ್ದೀವಿ ಅಂತೇಳಿ ಆ ಮಾಜಿ ಶಾಸಕರು ಹೋಗ್ತಾ ಇರೋದು, ಶಾಸಕರು ಹಾಲಿ ಶಾಸಕರು ಹೋಗ್ತಾ ಇದ್ದಾರೆ, ಜೆ ಡಿ ಎಸ್ಗೆ ಮತ್ತೊಂದು ಶಾಕು ಅಂತ ಬರ್ತಿತ್ತಲ್ಲ, ಆ ಶಾಕ್ ಅವರಿಗೆ ಪ್ರಾರಂಭ ಆಗುತ್ತೆ.